ಗರ್ಭಿಣಿಯರ ಆರೋಗ್ಯ ರಕ್ಷಣೆಯಲ್ಲಿ ಆಶಾ ಕಾರ್ಯಕರ್ತೆಯರ ಪಾತ್ರ ಹಿರಿದು ಕಾರ್ಯಾಗಾರ ಉದ್ಘಾಟಿಸಿದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆ ಕುರಿಕೋಟ ಸೇತುವೆ ಕಾಮಗಾರಿ ಪ್ರಾರಂಭಿಸಿ 10 ವರ್ಷ ಶೀಘ್ರ ಪೂರ್ಣಗೊಳಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಉತ್ತರ ಕರ್ನಾಟಕದಲ್ಲಿ ಉದ್ಯಮಗಳು ಸ್ಥಾಪನೆಯಾದರೆ ಉದ್ಯೋಗ ಸೃಷ್ಟಿ ಒಂದು ದಿನದ ಕಾರ್ಯಾಗಾರದಲ್ಲಿ ಸಿಎಂ ಪಾಟೀಲ್ ಅಭಿಪ್ರಾಯ जगत बड़ावणे रहमानिया मस्जिद इफ्तियार कूट जय कन्नडिगर रक्षणा वेदिके वतियिंद आयोजने मीरा कुमार भारत नूतन राष्ट्रपति हुद्दे बेंबलिसी आलम शासक बीआर पाटील पत्रिकागोष्ठियल्ली डॉक्टर बीडी जति वचन अध्ययन संशोधना केंद्र इधर चटुवटिकेगळ उद्घाटना समारंभ नाळे अनुभव मंटपदल्लि सुद्दि समयक्के स्वागत नानु अश्विनी एन केसरेड्डि ಕಲಬುರ್ಗಿ ಜಿಲ್ಲೆಯ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಕಾರ್ಯಾಗಾರವನ್ನು ಇಂದು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲರು ಉದ್ಘಾಟಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಗರ್ಭಿಣಿಯರನ್ನ ಗುರುತಿಸಿ ಅವರಿಗೆ ಆರೋಗ್ಯ ಸೇವೆ ಮತ್ತು ರಕ್ಷಣೆ ನೀಡುವ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಪ್ರಮುಖವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ ಕಲಬುರ್ಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಇಲಾಖೆ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಆಯೋಜಿಸಿದ ಜಿಲ್ಲೆಯ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗರ್ಭಿಣಿಯರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ನೂತನ ವಿಧಾನಗಳ ಕುರಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡುನೊಳೆಯ ಜ್ಯೋತಿಯ ಬಲದಿಂದ ಸಮಂದರದ ಕೇಡುನೊಳೆಯ ಅನ್ನುವಂತ ಅಣ್ಣನ ವಚನಕ್ಕೆ ಸಾಕ್ಷಿಯಾಗಿ ಇಂದು ಜಿಲ್ಲೆಯ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗರ್ಭಿಣಿ ಸ್ತ್ರೀಯರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ನೂತನ ವಿಧಾನಗಳ ಕುರಿತಂತೆ ಒಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಿಂದ ಒಂದು ಈ ರೀತಿ ಕಾರ್ಯಕ್ರಮ ನಮ್ಮ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಗರ್ಭಿಣಿಯರ ಆರೋಗ್ಯದ ಬಗ್ಗೆ ಎಲ್ಲ ರೀತಿಯಿಂದ ನಾವು ಅವರಿಗೆ ಸಂಪೂರ್ಣ ಮಾಹಿತಿ ಸಹಕಾರ ಸರ್ಕಾರದ ಒಂದು ಏನು ಸೌಲಭ್ಯಗಳನ್ನು ಅವರಿಗೆ ಕಂಟಿನ್ಯೂ ಚೆಕ್ಅಪ್ಸ್ ಮಾಡ್ತಕ್ಕಂಥದ್ದಾಗಲಿ ಇನ್ಸ್ಟಿಟ್ಯೂಷನ್ ಡೆಲಿವರಿ ಮಾಡ್ತಕ್ಕಂಥದ್ದಾಗಲಿ ಮತ್ತು ಎಲ್ಲ ಇವತ್ತು ತರಹದ ಸಂಪೂರ್ಣ ಇವತ್ತು ಅವರಿಗೆ ಮಾಹಿತಿಯೊಂದಿಗೆ ಅವರಿಗೆ ಸಹಕಾರ ಕೊಡಲಿಕ್ಕೆ ಇವತ್ತು ಒಂದು ತರಬೇತಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ವತಿಯಿಂದ ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಖಂಡಿತವಾಗಿ ಅಧ್ಯಾತ್ಮದ ಕೂಡ ಒಂದು ಪರಿಕಲ್ಪನೆ ಇದ್ದೇ ಇರ್ತದೆ ಅಂತಕ್ಕಂಥದ್ದು ನನ್ನ ಹಾಗಾಗಿ ಇದೊಂದು ನಮ್ಮ ಆರೋಗ್ಯ ಇಲಾಖೆ ಜಿಲ್ಲಾ ಪಂಚಾಯಿತಿ ಮತ್ತು ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತಂದರೆ ಇದಕ್ಕೆ ಎಲ್ಲ ರೀತಿಯಿಂದ ಅಂದರೆ ಒಬ್ಬ ಗರ್ಭಿಣಿಯ
ಸಂಪೂರ್ಣ ಅಂದರೆ ಅದು ಆಧ್ಯಾತ್ಮದ ಒಳಗೊಂಡು ಎಲ್ಲ ರೀತಿಯ ಅವರಿಗೆ ಮಾಹಿತಿ ಸಹಕಾರ ಕೊಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಿ ಅಂತಕ್ಕಂಥ ನನ್ನ ಭಾವನೆ. ಈಗ ತಾನೇ ನಮ್ಮ ಯಾಕಂದರೆ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಸರ್ಕಾರದ ಮತ್ತು ಇಲಾಖೆಯ ಮತ್ತು ನಮ್ಮ ವಿಶೇಷವಾಗಿ ಆರೋಗ್ಯ ಇಲಾಖೆಯಲ್ಲಿ ಒಬ್ಬ ಫುಡ್ ಸೋಲ್ಜರ್, ಯಾಕಂದರೆ ಯಾರು ನೇರವಾಗಿ ಜನರ ಸಂಪರ್ಕದಲ್ಲಿರ್ತಕ್ಕಂಥ ಜನ ಅಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಎಷ್ಟು ಪ್ರೆಗ್ನೆನ್ಸೀಸ್ ಆಗ್ತಾ ಇದೆ ಮತ್ತು ಎಲ್ಲ ರೀತಿಯಿಂದ ಮಾಹಿತಿ ಕೊಡ್ತಕ್ಕಂಥವ್ರು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು. ಇವರು ನಮ್ಮ ಎಲ್ಲ ರೀತಿಯ ಡಾಟಾ ಸರ್ಕಾರದ ಹತ್ರ ಏನಿದೆ ಅದೆಲ್ಲ ನಮ್ಮ ಆಶಾ ಕಾರ್ಯಕರ್ತರು ಕಲೆಕ್ಟ್ ಮಾಡಿರ್ತಕ್ಕಂಥ ಡಾಟಾನೇ. ಯಾವುದೇ ಒಬ್ಬ ಗ್ರಾಮದಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಮಹಿಳೆ ಗರ್ಭಿಣಿ ಆದರೆ ಅದರ ಇವತ್ತು ಮಾಹಿತಿಯನ್ನು ಸಂಗ್ರಹ ಮಾಡಿ ಅವ್ರಿಗೆ ಆ್ಯಂಟಿನೇಟಲ್ ಚೆಕಪ್ ಮಾಡಿಸ್ತಕ್ಕಂಥದ್ದಾಗಲಿ ಆ್ಯಂಟಿನೇಟಲ್ ಚೆಕಪ್ಪಿಂದ ಹಿಡ್ಕೊಂಡು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಮಾಡ್ತಕ್ಕಂಥದ್ರವರೆಗೆ ಇವತ್ತು ಅವ್ರ ಮೇಲೆ ಇವತ್ತು ಸರ್ಕಾರ ಜವಾಬ್ದಾರಿ ಸಂಪೂರ್ಣವಾಗಿ ಕೊಟ್ಟಿದೆ ಮತ್ತು ಅವರ ನೆರವಿನಿಂದ ಒಂದು ಅನೇಕ ಇವತ್ತು ನಮ್ಮ ಪ್ರಗತಿ ನಮ್ಮ ಇಲಾಖೆಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಏನಂದರೆ ನಮ್ಮ ಏನು ಇನ್ಫ್ಯಾಂಟ್ ಮೊರ್ಟಾಲಿಟಿ ಇದೆ, ಮೆಟರ್ನಲ್ ಮೊರ್ಟಾಲಿಟಿ ಇದೆ, ಇದು ಗಣನೀಯವಾಗಿ ಕಮ್ಮಿ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಬಿಕಾಸ್ ಆಫ್ ಇನ್ಸ್ಟಿಟ್ಯೂಷನ್ ಡೆಲಿವರಿ ಇಸ್ ಪ್ರಾಪರ್ ಆಕ್ಟಿವಿಟಿ ಚೆಕ್ಅಪ್. ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಡಿವೈನ್ ಸಂಸ್ಕಾರ ರಿಸರ್ಚ್ ಫೌಂಡೇಶನ್ ಅಧ್ಯಕ್ಷೆ ಡಾಕ್ಟರ್ ಶುಭದಾ ನೀಲ್ ಮಾತನಾಡಿ, ದಿವ್ಯ ಗರ್ಭ ಸಂಸ್ಕಾರ ತಾಯಿ ಮಗು ರಾಷ್ಟ್ರೀಯ ಅಭಿಯಾನವನ್ನ ಫೌಂಡೇಶನ್ ಹಮ್ಮಿಕೊಂಡಿದ್ದು ಗರ್ಭಿಣಿಯರಿಗೆ ಸಮತೋಲನ, ಸಾತ್ವಿಕ ಪೌಷ್ಟಿಕ ಆಹಾರ ಹಾಗೂ ಸಹಜ ರಾಜಯೋಗ ಧ್ಯಾನದ ಅಭ್ಯಾಸದ ಮೂಲಕ ಒತ್ತಡ ಮುಕ್ತ ಜೀವನ ಶೈಲಿಯನ್ನ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. तो जो बेबी के फिजिकल हेल्थ के लिए हम किसका ध्यान देते हैं, मदर के फिजिकल हेल्थ का, और उसके लिए फिर हम उसके डाइट के बारे में उसको जानकारी देते हैं, एक्सरसाइज के बारे में जानकारी देते हैं. लेकिन अभी हमें जस्ट फिजिकली हेल्दी बेबी नहीं चाहिए, हम चाहते हैं कि जो आने वाला बेबी है हमारा, वो बेटा हो बेटी हो, वो सदा जीवन भर खुश रहे, स्माइलिंग रहे, हैप्पी रहे, मुस्कुराती रहे, कभी भी जीवन में कोई प्रॉब्लम आया तो वो स्टेबल रहे, किसी से कुछ गलती हो गई तो उसको बड़े दिल से माफ कर दे, सभी बड़ों को रिस्पेक्ट करें, ऐसे सभी वैल्यूज वर्चुअल यदि हम बेबी में चाहते हैं, हम चाहते हैं कि बेबी हैप्पी हो थोड़े समय के लिए, सदा के लिए, तो फिर क्या करना होगा, तो क्या करना होगा, तो मम्मा को हैप्पी रहना होगा, क्योंकि जैसे बेबी हेल्दी चाहिए फिजिकली तो मम्मा के फिजिकल हेल्थ को ध्यान देते हैं, वैसे ही अभी हम चाहते हैं आने वाला जो हमारा बालक है, बेटी है, बेटा है, वो थ्रू आउट लाइफ पूरे जीवन भर वो खुश रहे, मुस्कुराता रहे, और उसके वजह से आने वाली दुनिया जो होगी वो खुशमय दुनिया होगी, शांतिमय दुनिया होगी, मुस्कुराती दुनिया होगी. तो उसके लिए मम्मा को वैसे रहना होगा, ना केवल इस 9 मंथ में, 9 मंथ और पोस्ट डिलीवरी 2 ईयर्स, और यही प्रयास से हमने ये प्रोजेक्ट बनाया है और आप सबके सामने ये प्रोजेक्ट हम लेकर आए हैं. नेक्स्ट 2 आवर्स हम यही देखेंगे कि कैसे माँ को फिजिकली भी हेल्दी रहना है और मम्मा को मेंटली भी हेल्दी और हैप्पी रहना है. तो आने वाला बेबी ना केवल फिजिकली हेल्दी हो लेकिन हेल्दी और हैप्पी बेबी हो, ये प्रोजेक्ट लेकर हम आपके सामने आए हैं. तो इस जैसे ये इनॉग्रल प्रोग्राम फिनिश हो जाएगा हम हमारा प्रोजेक्ट चालू करेंगे. थैंक यू सो मच. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರು ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಸಿಬರಾಣಿ ಕೊರ್ಲಪಾಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜೂನ್ 5ನೇ ತಾರೀಕಿಂದ ನಾವು 10,000 ಶೌಚಾಲಯಗಳನ್ನು ಕಟ್ಟುವ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ನಾನು ಈ ಸಭೆಯಲ್ಲಿ ಆಶಾ ವರ್ಕರ್ಸ್ನ ಎಲ್ಲರನ್ನೂ ಅಭಿನಂದನೆ ಮಾಡಬೇಕು ಸರ್. ನಮ್ಮ ಆಶಾ ವರ್ಕರ್ಸ್ ಎಲ್ಲರೂ ಫಸ್ಟ್ ಅವರದು ಶೌಚಾಲಯ ಇರುವ ಸ್ಟೇಟಸ್ ನೋಡಿದಾಗ ತುಂಬ ಕಡಿಮೆ ಇತ್ತು. 25%-35% ಮಧ್ಯದಲ್ಲಿ ಒಂದೊಂದು ತಾಲೂಕಿನಲ್ಲಿ ಅತಿ ಕಡಿಮೆ ಆಶಾ ವರ್ಕರ್ಸ್ ಶೌಚಾಲಯ ಹೊಂದಿರುವವರು ಇದ್ರು ಸರ್. ಬಟ್ ಈ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಈಗ 90% ಆಶಾ ವರ್ಕರ್ಸ್ಗೆ ಶೌಚಾಲಯ ಅವರು ಮಾಡ್ಕೊಂಡಿದ್ದಾರೆ ಸರ್. ಕೆಲವರು ಒಂದೇ ದಿನದಲ್ಲಿ ಅವರ ಆಸಕ್ತಿಯಿಂದ ಮತ್ತೆ ತಕ್ಷಣ ರೆಸ್ಪಾಂಡ್ ಆಗಿ ಅವರು ಮಾಡ್ಕೊಂಡಿದ್ದಾರೆ ಸರ್. ಇದರ ಜೊತೆ ವಿಶೇಷವಾಗಿ
ಸಲುವಾಗಿ ನಮ್ಮ ಜಿಲ್ಲೆಯಲ್ಲಿ 10,000 ಶೌಚಾಲಯ ಟಾರ್ಗೆಟ್ ಅಲ್ಲಿ ಕೂಸು ಅಡಿಯಲ್ಲಿ ನಾವು ಏನು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಈಗ ಆಲ್ರೆಡಿ ನಾವು 7,000 ಟಾಯ್ಲೆಟ್ಸ್ ಮಾಡಿದ್ದೀವಿ ಸರ್ ಇನ್ನು 3,000 ಪ್ರಗತಿಯಲ್ಲಿದೆ ಸರ್ ಆಕ್ಚುಲಿ ಎಲ್ಲಿ ಕಟ್ಟಡ ಸ್ವಲ್ಪ ಅವರು ಜನರು ಇನ್ನೂ ಹೆಚ್ಚಿನ ದುಡ್ಡು ಹಾಕಿ ಮಾಡ್ತಾ ಇದ್ದಾರೋ ಅಲ್ಲಿ ನಾವು 4-5 ದಿನ ಸಮಯ ಕೊಡಬೇಕಾಯಿತು ಸರ್ ಸೊ ಓವರಾಲ್ ನಾವು 10,000 ಟಾರ್ಗೆಟ್ ಏನು ಇಟ್ಕೊಂಡಿದ್ಯೋ ಎಲ್ಲ ಗ್ರೌಂಡ್ ಆಗಿದೆ ಎಲ್ಲ ಅದು ಗುಂಡಿ ಕೆಲಸ ಆಗಿದೆ ಪ್ರಗತಿಯಲ್ಲಿದೆ 7,000 ಕಂಪ್ಲೀಟ್ ಆಗಿ ನಾವು 3,000 ಪೇಮೆಂಟ್ ಮಾಡಿದ್ದೀವಿ ಸರ್ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಲಾಜಿ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸ್ಗಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಶಿವರಾಜ್ ಸಜ್ಜನ್ ಶೆಟ್ಟಿ ಮೇಯರ್ ಶರಣಕುಮಾರ್ ಮೋದಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಇವಿ ಗಿರೀಶ್ ರಾಜಯೋಗಿನಿ ಬಿಕೆ ರತ್ನ ಸೇರಿದಂತೆ ಹಲವಾರು ಜನ ಗಣ್ಯರು ಕಾರ್ಯಕರ್ತೆಯರು ಭಾಗವಹಿಸಿದರು 10 ವರ್ಷಗಳಿಂದ ಕುಂಟುತ್ತಾ ಸಾಗುತ್ತಿರುವ ಕುರಿಕೋಟ ಸೇತುವೆ ಕಾಮಗಾರಿ ಶೀಘ್ರ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕುರಿಕೋಟ ಹೊಸ ಸೇತುವೆ ನಿರ್ಮಾಣ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಶರಣಪ್ರಕಾಶ್ ಪಾಟೀಲ್ ಅವರು ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರಿಗೆ ಸೂಚನೆ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕುರಿಕೋಟ ಹೊಸ ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭವಾಗಿ 10 ವರ್ಷಗಳಾಯಿತು ಇನ್ನು ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿಲ್ಲ ಕಾಮಗಾರಿ ಆಮೆಗತಿಯಲ್ಲಿ ನಡೆದಿದ್ದು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ That whatever service road you have to do, that there is some encroachment, there is some embankment need to be done. That's I can understand. But what is your issue of doing this at least repairing this carriageway which is already cleared? ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಸಿಒಪಿ ಪೊಟ್ಯಾಡೋ ಅವರು ಮಾತನಾಡಿ ಸೇತುವೆಯಲ್ಲಿ ಸದ್ಯ ನೀರಿದ್ದು 50 ಸೆಂಟಿಮೀಟರ್ ವರೆಗೆ ನೀರು ಹರಿಯಬಿಟ್ಟರೆ ಮಾತ್ರ ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭಿಸಲು ಪಿಯರ್ಸ್ಗಳನ್ನು ಕೂಡಿಸಲು ಸಾಧ್ಯ ಇಲ್ಲದೆ ಹೋದರೆ ಸೇತುವೆ ನಿರ್ಮಾಣ ಕಾಮಗಾರಿ ವಿಳಂಬವಾಗುತ್ತದೆ ಎಂದರು But why is it taking so long is my question. You see, I have been telling you since January, I have been planning to go back. Since January now this is June. 6 months you are not able to do it. What is the issue I am asking you? What is the issue? You see, I can understand that you need to shift the utilities, you need to get the clearances, you need to remove the encroachments. Service road might be taking you longer time, I can understand it. Why, where the road is clear, why are you taking so much time? Where is this, the L&T people, they are not come today? But somebody else had come last time. We have completed both the side of drains and further balance another 4 kilometers towards Unnavath ring road side. It will be completed another 2 to 3 months. 3 months you want to say about 400? No, it is a 4 kilometers on both sides. ಕಳೆದ 2 ವರ್ಷಗಳಿಂದ ಬರ ಇತ್ತು ಬೇಸಿಗೆಯಲ್ಲಿ ಸಾಕಷ್ಟು ಸಮಯ ಬಿಟ್ಟು ಆಗ ಏಕೆ ಸೇತುವೆ ನಿರ್ಮಾಣ ಕಾಮಗಾರಿ ಮುಗಿಸಲಿಲ್ಲ ಎಂದು ಆಳಂದ ಶಾಸಕರಾದ ಬಿಆರ್ ಪಾಟೀಲ್ ಪ್ರಶ್ನಿಸಿದರು ಈಗ ಬೆಣ್ಣೆ ಕುರಿಕೋಟ ಬ್ರಿಡ್ಜ್ 2 ವರ್ಷ ಬ್ಯಾಸಗಿ ಬರಗಾಲ ಯಾವುದೇ ನೆಪಗಳನ್ನು ಒಡ್ಡದೆ ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಸೇತುವೆಯಲ್ಲಿನ ನೀರು ಹಳ್ಳಕ್ಕೆ ಬಿಟ್ಟು ಸೇತುವೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡುವಂತೆ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು Have you cleared all the lines? 8 kilometers. When will you start that? You can't do that now?
Shifting of the nucleus is a habit? No, not the nucleus. We need to know the estimate. It's then the bullet point. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಸಿಬರಾಣಿ ಕೊರ್ಲಪಾಟೆ, ಆಳಂದ ಶಾಸಕ ಬಿಆರ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಂಜೀವನ್ ಯಾಕಾಪುರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಕಲಬುರಗಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಉದ್ಯಮಗಳು ಸ್ಥಾಪನೆಯಾಗಬೇಕು. ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗೆ ಅನೇಕ ಅವಕಾಶಗಳು ಇವೆ. ಉತ್ತಮ ಮಾರ್ಗದರ್ಶನ ಹಾಗೂ ತರಬೇತಿ ನೀಡುವುದರೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಉದ್ಯಮಶೀಲತೆ ಹಾಗೂ ಉದ್ಯಮಗಳು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಸ್ಯಾಂಡ್ ಬಾಕ್ಸ್ ಸ್ಟಾರ್ಟ್ಅಪ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಎಂ ಪಾಟೀಲ್ ಹೇಳಿದ್ದಾರೆ. ಪಿಡಿಎ ತಾಂತ್ರಿಕ ಮಹಾವಿದ್ಯಾಲಯದ ಗ್ರಂಥಾಲಯ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ ಒಂದು ದಿನದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. Graduate from PDA or it could be any of the North Karnataka region, right? They are very much highly recognized outside their own regions. So that was one of the key thoughts which Mr. Navinja actually told me about it. And when we got recognized by TBI as a Central Government Incubation Center, we are the only one among the 14 TBIs in entire India, and we are the only guys who are non-affiliated to any academic institutes or it's. More of these are being given to IITs kind of IITs and IIMs kind of thing. So there they wanted to have one full-time CEO. More was done as a wing of Deshpande Foundation earlier, and we were only supporting more of a social entrepreneurship. So the rigorous action started for last 3 years, I would say, when 2013-14 onwards, the rigorous focus were being given. And last year, Navin had very clearly that an incubation center should also run like a startup. Either parents will call us, we believe that everything to start money is required. That may not be true in most of the cases. I can talk about the success stories over here, which didn't start with any of the revenues as such. Before that was one of the thought process which I had. In fact, my own startup, it was recognized by IIM Ahmedabad as a top 5 in entire India, and we got about 50 lakhs grant to start the business. Okay. So what we lack is a platform is what we need. And very recently, government of Karnataka is doing very good as opposed to central government, which has been after 2014, where active importance has been given for startups as such. So very recently, I met our own IT minister. He is very much willing to do something for this particular region specifically, and to see how government can support them. Very shortly, you are going to hear the news. I don't want to break the news as such. But there is a program by name Elevate has been organized by Government of Karnataka, and we are one of the partners for them. So where they are identifying 100 startups in Karnataka and they are providing a financial assistance for them. So most of the time what happens is such kind of programs get restricted only for Bangalore or Tier 1 cities majorly. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯ ಪ್ರಶಾಂತ್ ಮಾನ್ಕರ್ ಸಸಿಗೆ ನೀರುಣಿಸುವ ಮೂಲಕ ಈ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಎಸ್ಎಸ್ ಅವಂಟಿ, ಡಾಕ್ಟರ್ ಬಾಬುರಾವ್ ಶೇರಿಕಾರ್ ಹಾಗೂ ಅನೇಕರಿದ್ದರು. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಜಗತ್ ಬಡಾವಣೆಯಲ್ಲಿ ನಿನ್ನೆ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು. ರಂಜಾನ್ ಹಬ್ಬದ ಪ್ರಯುಕ್ತ ಉಪವಾಸದ ಅಂಗವಾಗಿ ದಿನಾಂಕ 23/6/2017 ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿರುವ ರೆಹಮಾನಿಯಾ ಮಸ್ಜಿದ್ನಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು.
ಮುಸ್ಲಿಂ ಬಾಂಧವರ ಇವತ್ತು ಏನು ಭಾರತ ದೇಶದಲ್ಲಿ ಒಂದು ದೊಡ್ಡ ಹಬ್ಬ ಇರುವುದು ರಂಜಾನ್ ಹಬ್ಬದ ಇವತ್ತಿನ ದಿವಸ ನಾವು ಜೈ ಕನ್ನಡ ರಕ್ಷಣೆ ವೇದಿಕೆ ವತಿಯಿಂದ ಇಫ್ತಾರ್ ಕೋಟವನ್ನು ಹೆಚ್ಚಿಸಲಾಗಿದೆ. ಇಫ್ತಾರ್ ಕೋಟವನ್ನು ಜಗತ್ ಬಡಾವಣೆಯಲ್ಲಿ ರೈಮನ್ನಿ ಮಜ್ಜಿತ್ತಿನಲ್ಲಿ ಇವತ್ತು ನಾವು ಇಫ್ತಾರ್ ಕೋಟವನ್ನು ಹೆಚ್ಚಿಸಲಾಗಿದೆ. ಈ ಇಫ್ತಾರ್ ಕೋಟವನ್ನು ಮಾಡೋ ಉದ್ದೇಶ ಏನಂತಂದರೆ ನಾವೆಲ್ಲ ಭಾರತ ದೇಶದಲ್ಲಿ ಇರುವರು ಎಲ್ಲರೂ ಅಣ್ಣ ತಮ್ಮರ ಬಲೆ ಇವತ್ತು ಯಾವುದೋ ಹಬ್ಬಕ್ಕೂ ಅದೇ ಮುಸ್ಲಿಂ ಬಂಧುಗಳನ್ನೇ ಮಾಡಬೇಕಂತಲ್ಲ, ಎಲ್ಲ ಹಿಂದೂ ಬಂಧುಗಳು ಮತ್ತು ಮುಸ್ಲಿಂ ಬಂಧುಗಳು ಕೂಡಿ ಇವತ್ತಿನ ದಿವಸ ಒಂದು ರಂಜಾನ್ ಹಬ್ಬವನ್ನು ಮಾಡಬೇಕು ಅಂತಂದು ಇವತ್ತು ನಾವೆಲ್ಲರಿಗೂ ಒಂದು ಹೇಳುವುದೇನಂತಂದರೆ ಇವತ್ತು ಎಲ್ಲರೂ ನಾವು ಭಾರತ ದೇಶದಲ್ಲಿರೋದು ಒಂದೇ ತಾಯಿಯ ಮಕ್ಕಳು ಅಂತಂದು ನಾವೆಲ್ಲರೂ ಒಂದಾಗಿ ಹಬ್ಬವನ್ನು ಎಲ್ಲ ಹಬ್ಬವನ್ನು ಒಂದೇ ಆಚರಣೆಯನ್ನು ಮಾಡಬೇಕು. ಯಾಕಂತಂದರೆ ಅವರು ಇವತ್ತಿನ ದಿವಸ ಮುಸ್ಲಿಂ ಬಂಧುಗಳೂ ಇವತ್ತು ಎಲ್ಲ ಹಬ್ಬಗಳು ಮಾಡ್ತಾರೆ, ದೀಪಾವಳಿ ಇರ್ಬೋದು, ಹೋಳಿ ಹುಣ್ಣಿಮೆ ಇರ್ಬೋದು, ಎಲ್ಲ ಹಬ್ಬಗಳು ಮಾಡ್ತಾರೆ. ಅದೇ ರೀತಿಯಾಗಿ ಅವ್ರ ಹಬ್ಬವನ್ನು ರಂಜಾನ್ ಹಬ್ಬ ಇವತ್ತು ದೊಡ್ಡ ಹಬ್ಬ, ಇವತ್ತು ಭಾರತ ದೇಶಕ್ಕೆ ದೊಡ್ಡ ಹಬ್ಬ. ಇವತ್ತು ನಾವು ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆ ಪ್ರತಿ ವರ್ಷ ಇದು 12ನೇ ವರ್ಷ ಆಗಿ 13ನೇ ವರ್ಷ ನಾವು ಇವತ್ತು ನಾವು ಇಫ್ತಾರ್ ಕೋಟವನ್ನು ಹೆಚ್ಚಿಸಲಾಗಿದೆ. ಅದಕ್ಕೆ ದಯವಿಟ್ಟು ಇವತ್ತು ಎಲ್ಲರಿಗೆ ಇವತ್ತು ಮುಸ್ಲಿಂ ಬಾಂಧುಗಳಿಗೆ ಮತ್ತು ಭಾರತ ದೇಶದಲ್ಲೇ ಇರುವ ಎಲ್ಲ ಮುಸ್ಲಿಂ ಬಾಂಧುಗಳಿಗೆ, ಕರ್ನಾಟಕದಲ್ಲಿರುವ ಎಲ್ಲ ಮುಸ್ಲಿಂ ಬಾಂಧುಗಳಿಗೆ ಮತ್ತು ಕಲಬುರಗಿ ನಗರದಲ್ಲಿರುವ ಎಲ್ಲ ಮುಸ್ಲಿಂ ಬಾಂಧುಗಳಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಂಜಾನ್ ಹಬ್ಬದ ನಿಮಿತ್ತವಾಗಿ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಇಡೀ ನಮ್ಮ ದೇಶ ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೂ ಒಂದು ಮಾತೃತ್ವದ ಸಂಕೇತವಾಗಿ ನಾವೆಲ್ಲರೂ, ಇದು ಕಲಬುರಗಿ ನಾಡು, ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಈ ಒಂದು ಈ ರಂಜಾನ್ ಹಬ್ಬ ಇಡೀ ದೊಡ್ಡದಾದಂಥ ಹಬ್ಬ, ಇದನ್ನು ಎಲ್ಲರೂ ಕೂಡಿ ಆಚರಿಸಬೇಕು ಅಂಥೇಳಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಈ ಇಫ್ತಾರ್ ಕೂಟದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸಚಿನ್ ಫರ್ತಾಬಾದ್, ಕಾಶಿನಾಥ್ ಮಾಳಗಿ, ಸುರೇಶ್ ಹನಗುಡಿ, ಸಂದೇಶ್ ಪವಾರ್ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು, ಮುಸ್ಲಿಂ ಬಾಂಧವರು ಸೇರಿದಂತೆ ಅನೇಕರು ಹಾಜರಿದ್ದರು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.